ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶೈಲು ಸುನೀಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಕೆಲಸಗಳನ್ನ ಮಾಡಿರ್ತೀನೋ ಬಿಡ್ತೀನೋ, ಬಟ್ ಬುಜ್ಜಿ ಬೇಬಿಗಂತೂ ಟೈಮ್ ಟೈಮ್ಗೆ ಹಣ್ಣುಗಳನ್ನ ಕೊಡೋದು, ಮೊಟ್ಟೆಗಳನ್ನ ಬೇಯಿಸ್ಕೊಡೋದು, ಅವನಿಗೆ ಊಟ ತಿಂಡಿ ಸ್ನಾನ ಕರೆಕ್ಟಾಗಿ ಮಾಡಿಸ್ಬಿಡ್ತೀನಿ. ಯಾಕಂತಂದರೆ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ವೀಕ್ ಆಗ್ತಾ ಹೋಗ್ತಾರೆ. ನಮ್ಮನೇಲಂತೂ ಹಂಗೇನೆ, ಬುಜ್ಜಿ ಬೇಬಿಗೆ ಎಲ್ಲ ಟೈಮ್ ಟು ಟೈಮ್ ಕೊಟ್ಬಿಡ್ಬೇಕು, ಇಲ್ಲಾಂದರೆ ಮಮ್ಮಿ ಹೇಳ್ತಾ ಇರ್ತಾರೆ ಟೈಮ್ ಆಯಿತು, ಈ ಟೈಮ್ ಆಯಿತು, ಅದು ಕೊಟ್ಟಿಲ್ಲ, ಹಣ್ಣು ಕೊಟ್ಟಿಲ್ಲ, ಮೊಟ್ಟೆ ಕೊಟ್ಟಿಲ್ಲ ಅಂತ. ಸೊ ಹಂಗಾಗಿ ನನಗೆ ಮೊದಲು ಬುಜ್ಜಿ ಬೇಬಿ ಕೆಲಸ, ಆಮೇಲೆ ಬೇರೆ ಮನೆ ಕೆಲಸಗಳೆಲ್ಲ. ಇವತ್ತು ನಾನು ಪೂಜೆ ಎಲ್ಲ ಮುಗಿಸಿನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಈಗ ಟೈಮ್ ಬಂದು ಒಂದು 10:30 to 11 o'clock ಅನ್ಕೋತೀನಿ. ಬುಜ್ಜಿ ಬೇಬಿಗೆ ಪೊಮೊಗ್ರೆನೇಟ್ನ ಡೈರೆಕ್ಟ್ ಕೊಟ್ಟರೆ ತಿನ್ನಲ್ಲ ಅವರು. ಚೆನ್ನಾಗಿ ದಾಳಿಂಬೆ ಹಣ್ಣನ್ನ ನಾನು ಜ್ಯೂಸರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ಮೊದಲು. ಆಮೇಲೆ ಸ್ವಲ್ಪ ಹಾಲು, ಚೂರಿ ಚೂರು ಸಕ್ಕರೆ ಹಾಕ್ಬಿಟ್ಟು ನಾನು ಬುಜ್ಜಿ ಬೇಬಿಗೆ ಜ್ಯೂಸ್ ಮಾಡಿ ಕೊಡ್ತೀನಿ. ನಾನು ಡೈರೆಕ್ಟ್ ತಿನ್ನಿಸ್ದೆ, ಒಂದು 3-4 ದಿನ ತಿಂದ ಆಮೇಲೆ ತಿನ್ನಲ್ಲ ಎಸೆಯೋದು ಈ ರೀತಿ ಮಾಡ್ತಾಯಿದ್ರು. ಜ್ಯೂಸ್ ಮಾಡಿ ಕೊಟ್ಟೆ ಅಂತಂದರೆ ಆ ಜ್ಯೂಸಲ್ಲೂ ದಾಳಿಂಬೆ ಹಣ್ಣು ಕಂಪ್ಲೀಟಾಗಿ ಜ್ಯೂಸ್ ಥರನೇ ಆಗಬೇಕು, ಅವನಿಗೆ ಮಧ್ಯೆ ಸಿಗಬಾರ್ದು ಬಾಯಿಗೆಲ್ಲ. ಆ ರೀತಿ ಗ್ರೈಂಡ್ನ ಮಾಡಿ ಕೊಟ್ಟರೆ ಮಾತ್ರ ಬುಜ್ಜಿ ಬೇಬಿ ಕುಡಿಯೋದು, ಇಲ್ಲ ಅಂತಂದರೆ ಕುಡಿಯೋದಿಲ್ಲ. ಸಾಕು ಸಾಕಾಗ್ಬಿಡುತ್ತೆ ಮಕ್ಕಳಿಗೆ, ಏನಿಷ್ಟ ಏನಿಷ್ಟ ಇಲ್ಲ, ಹೆಂಗೆ ಕೊಡಬೇಕು ಅನ್ನೋದನ್ನು ನೋಡ್ಕೊಳ್ಳೋ ಅಷ್ಟರಲ್ಲೇ ಸಾಕು ಸಾಕಾಗ್ಬಿಡುತ್ತೆ. ಇವಾಗ ಮೊದಲಿಗೆ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೋತೀನಿ. ಏನು ಆಗ್ತಾಯಿಲ್ಲ, ಅದಕ್ಕೆ ನೀರು ಆಗಲಿ ಹಾಲು ಏನು ಆಗ್ತಿಲ್ಲ, ಡೈರೆಕ್ಟ್ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಬುಜ್ಜಿ ಬೇಬಿಗೆ ಪೊಮೊಗ್ರನೇಟ್ ಜ್ಯೂಸ್ ಎಲ್ಲ ಮಾಡಿಕೊಟ್ಟೆ, ಕುಡಿದ್ಬಿಟ್ಟು ಮಲಗಿದ್ದಾರೆ. ಇವಾಗ ಬುಜ್ಜಿ ಬೇಬಿಗೆ ಉದ್ದಿನ ಕಾಳು ಬೇಯಿಸಕ್ಕೆ ಹಾಕ್ಬೇಕು. ಅಂದರೆ ಮಧ್ಯಾಹ್ನ ಅಲ್ವಾ, ಮಧ್ಯಾಹ್ನ ಏನು 4 ಗಂಟೆ ಆಯಿತು, ಈವ್ನಿಂಗ್ ಆಗೋಯ್ತು. ಬುಜ್ಜಿ ಬೇಬಿ ಊಟ ಎಲ್ಲ ಮಾಡಿ ಮಲ್ಕೊಂಡು ಅವ್ರು ಎದ್ದ ಮೇಲೆ ನಾನು ಉದ್ದಿನ ಕಾಳನ್ನ ಕೊಡ್ತಾ ಇದ್ದೀನಿ. ಯಾಕಂದರೆ ಬುಜ್ಜಿ ಬೇಬಿ ಹುಷಾರು ತಪ್ಪಿ ಸ್ವಲ್ಪ ವೀಕ್ ಆಗಿದ್ದಾರೆ, ಸ್ವಲ್ಪ ತಯಾರಿ ಮಾಡೋಣ ರಜದಲ್ಲಿ ಅಂತ ಅಂದ್ಬಿಟ್ಟು. ನೋಡಿ, ಸಿಪ್ಪೆ ಹಣ್ಣು ತಗೋತೀವಿ, ಹಣ್ಣಲ್ಲಿ ಎಷ್ಟು ಪೊಮೊಗ್ರನೇಟಲ್ಲಿ ಫುಲ್ ಹೋಗಿರುತ್ತೆ, ಹಣ್ಣು ಅಂದರೆ ಸಿಕ್ಕಾಪಟ್ಟೆ ಹೋಗಿರುತ್ತೆ, ಏನೂ ಮಾಡೋಂಗಿಲ್ಲ. ಇವಾಗ ಸ್ವಲ್ಪ ಹಾಗೆ ಉದ್ದಿನ ಕಾಳು ಬೇಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆಗಳಿದ್ದಾವೆ, ಅದನ್ನ ತೊಳ್ಕೊಂಡು ಕೆಲಸಗಳು ಮಾಡ್ಕೋಬೇಕು. ಮತ್ತು ನಾಳೆ ಈ ವ್ಲಾಗ್ April 1 ಬರುತ್ತೆ, ಅಂದರೆ April 1st ಫುಲ್ ಡೇ. ಯಾರ್ಯಾರೆಲ್ಲ ಯಾರಿಗೆ ಫುಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು April 1 ಅನ್ನೋದೇ ಮರ್ತಿದ್ದೆ. ಸೊ ಸುನಿಲ್ ನೆನ್ಪು ಮಾಡಿದ್ದಾರೆ, ಶೈಲು ಮಮ್ಮಿಗೆ ಏನಾದರೂ ಫುಲ್ ಮಾಡೆ ನೀನು ಅಂತ ಅಂದ್ಬಿಟ್ಟು. ನಾನು ಏನು ಫುಲ್ ಮಾಡಲಿ, ಸಡನ್ನಾಗಿ ಏನು ಬರಲ್ಲ ಮೈಂಡ್ಗೆ, ನೋಡೋಣ ಇದೇ ವ್ಲಾಗಲ್ಲಿ. ಆದರೆ ಖಂಡಿತವಾಗ್ಲೂ ಫುಲ್ ಮಾಡಿ ಆ್ಯಡ್ ಮಾಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಖಂಡಿತ ಈ ವಿಡಿಯೋದಲ್ಲಿ ಮಮ್ಮಿನ ಫುಲ್ ಮಾಡಿದೆ ಅಂತಂದರೆ ತಮ್ಮನೇಲಲ್ಲೂ ಇರುತ್ತೆ, ಟೈಟಲಲ್ಲೂ ಇರುತ್ತೆ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ನೀವೆಲ್ಲ ಹೆಂಗೆ ಫುಲ್ ಮಾಡಿದ್ರಿ, ಯಾರ್ಯಾರು ನಿಮ್ಗೆ ಇಷ್ಟ ಆದವ್ರಿಗೆ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದು ಮರಿಬೇಡಿ.
ಎಸ್ ಇವಾಗ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳು ಕೂಡ ಇದ್ದಾವೆ, ಹಾಗೆ ಬುಜ್ಜಿ ಬೇಬಿಗೆ ಉದ್ದಿನಕಾಳನ್ನ ಕೂಡ ಬೇಯಿಸ್ಬೇಕು ಅಲ್ವಾ. ಹಂಗಾಗಿ ಪಾತ್ರೆಗಳೆಲ್ಲ ಇದ್ದಿದ್ದನ್ನ ಸಿಂಕ್ ಒಳಗಡೆ ಹಾಕ್ತಾ ಇದ್ದೀನಿ. ಮತ್ತು ಕುಕ್ಕರ್ನ ತೊಳ್ಕೋಬೇಕಿತ್ತು, ಆ ಕುಕ್ಕರ್ನ ಕೂಡ ನಾನು ತೊಳೆಯೋದಕ್ಕೆ ಹಾಕ್ಬಿಟ್ಟು ಉದ್ದಿನಕಾಳನ್ನ ನಾನು ಫ್ರಿಡ್ಜಲ್ಲಿ ಇಡ್ತೀನಿ. ಉದ್ದಿನಕಾಳು ಮಾತ್ರ ಅಂತಲ್ಲ, ಆಲ್ಮೋಸ್ಟ್ ಕಾಳುಗಳನ್ನೆಲ್ಲ ನಾನು ಫ್ರಿಡ್ಜಲ್ಲೇ ಇಡೋದು. ಯಾಕಂತಂದರೆ ಬಿಸಿಲು ಟೈಮು ಅಂದರೆ ಹುಳಗಳಾಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ನಾವು ನಮ್ಮ ಊರಲ್ಲಿದ್ದಾಗೆಲ್ಲ ನೋಡಿದ್ದೀವಿ. ಆಮೇಲೆ ಒಂದು ಟೈಮ್ ಫ್ರಿಡ್ಜ್ಗಿಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ, 6 ತಿಂಗಳೆಲ್ಲ ವರ್ಷ ಇಟ್ಟುನು ಕಾಳುಗಳು ಒಂಚೂರು ಕೆಡೋದಿಲ್ಲ. ಹಾಗಾಗಿ ನಾವು ಫ್ರಿಡ್ಜಲ್ಲೇ ಇಡೋದು. ಇವಾಗ ನಾನು ಉದ್ದಿನಕಾಳನ್ನ ಏನು ಒಂದೇ ಒಂದು ಚಿಕ್ಕ ಹೋಳಾಗೋಷ್ಟನ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ಬುಜ್ಜಿ ಒಬ್ಬರೇ ಅಲ್ವಾ ತಿನ್ನೋದು ಉದ್ದಿನಕಾಳು, ಹಾಗಾಗಿ ಬೇಯೋದಕ್ಕೆಲ್ಲ ಇಟ್ಟೆ. ಅವರೆಲ್ಲ ಎದ್ರು ಈಗ ಮಮ್ಮಿ ಟೀ ಕೇಳ್ತಾ ಇದ್ದಾರೆ, ಇದೇ ಒಳ್ಳೆ ಟೈಮ್ ಅಲ್ವಾ. ಅವರೇ ಟೀ ಕೇಳಿದಾಗ ನಾನು ಅವ್ರಿಗೆ ಪ್ರ್ಯಾಂಕ್ ಮಾಡಿದ್ರೆ, ಮೀನ್ಸ್ ಫೂಲ್ ಮಾಡೋದು, ಬಿದ್ದೇ ಬಿಡುತ್ತೇನೋ ಟೀ ಅನ್ನೋ ರೀತಿ ಫೂಲ್ ಮಾಡಿದ್ರೆ ಏನೋ ಒಂಥರ ಡಿಫ್ರೆಂಟಾಗಿ ಇರುತ್ತೆ. ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಬೈದು ಬಿಡ್ತಾರೆ ಏನು ಎತ್ತ ಅಂತ. ಸೊ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಅವರಂತೂ ರೆಡಿ ಆಗಿಬಿಟ್ಟು ಯಾವುದೋ ವೀಡಿಯೋ ಮಾಡೋದಕ್ಕೆ ಅಂತ ಕೂತಿದ್ದಾರೆ. ನಾನು ರೆಡಿ ಆಗಬೇಕು ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಬಿಟ್ಟು. ಎಸ್ ಬನ್ನಿ, ಇವಾಗ ಬೇಗ ಬೇಗ ಟೀ ಮಾಡ್ಕೊಂಡು ತಗೊಂಡು ಹೋಗ್ಬಿಡೋಣ. ಹಾಯ್, ನಿನಗಲ್ಲ. ಓಕೆ, ಸೇ ಹಾಯ್. ಓಕೆ ನಡ್ರಿ, ಅಲ್ಲಿ ಕೂತ್ಕೊಳ್ಳಿ. ಸಲ ಅಲ್ಲಿ ಕೂತ್ಕೊಳ್ಳಿ ನೀವು ಸೋಫಾ ಮೇಲೆ. ಇವಾಗ ನಾನು ಮಮ್ಮಿಗೆ ಕಾಲಿನ ಲೋಟನ ತಗೋಗ್ತಾ ಇದ್ದೀನಿ. ಅಂದರೆ ನನ್ನ ಫೋನಲ್ಲಿ ಒಂದು ಟೈಮ್ ಏನಕ್ಕೆ ಹಿಂಗಾಗುತ್ತೆ ಅಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಆಟೋಮೆಟಿಕ್ ವಾಯ್ಸ್ ಮ್ಯೂಟ್ ಆಗಿಬಿಡುತ್ತೆ. ನಾನು ನಾರ್ಮಲ್ ಕ್ಯಾಮ್ರಾದಲ್ಲೇ ವೀಡಿಯೋ ಮಾಡಿರ್ತೀನಿ, ಆಟೋಮೆಟಿಕ್ ಮ್ಯೂಟ್ ಆಗಿರುತ್ತೆ. ಮಮ್ಮಿ ಕಾಮಿಡಿ ನೋಡ್ತಾಯಿದ್ರು ಏನೋ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು, ಏನೋ ಮಾನಿಟೈಸೇಷನ್ ಬಗ್ಗೆ ಹೇಳಿದ್ರಂತೆ. ನಂದೂ 5000 ಸಬ್ಸ್ಕ್ರೈಬರ್ ಆದರೂ ಫಾಲೋವರ್ಸ್ ಆಗಿದ್ದಾರೆ ಶೈಲು. ಸೊ ಏನಕ್ಕೆ ಇನ್ನು ಮಾನಿಟೈಸೇಷನ್ ಬಿಟ್ಟಿಲ್ಲ ಅಂದರೆ, ನಾನಂದೇ 100K ಆಗಿ ಬಿಟ್ಟಿಲ್ಲ, 5000 ಬಿಡ್ತಾರ ಮಮ್ಮಿ ಅಂತ ಹೇಳ್ತಾ ಇದ್ದೆ. ಹಾಗೆ ಮಾತಾಡ್ತಾ ಏನು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮಮ್ಮಿ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂದ್ಕೊಂಡೆಲ್ಲ ಮಾತಾಡ್ತಾ ಇದ್ದೆ ನಾನು. ಸೊ ಮಮ್ಮಿ ಅದೇ ಡೈವರ್ಟಲ್ಲಿದ್ರಲ್ಲ. ಸೊ ನಾನು ಇವಾಗ ಗ್ಲಾಸ್ನ ಬಿಟ್ಟೆ, ಬಿಟ್ಟಿದ ತಕ್ಷಣ ಅವರು ರಿಯಾಕ್ಟ್ ನೋಡ್ಬೇಕು, ನೀವು ನಿಜವಾಗ್ಲೂ ಬಿಡಿಸೇ ಬಿಟ್ಲೇನೋ ಅನ್ನೋ ರೀತಿ. ಅದರಲ್ಲಿ ಬೇರೆ ಬುಜ್ಜಿ ಬೇಬಿ ಎಕ್ಸ್ಪ್ರೆಷನ್ನು, ಲಿಪ್ಸ್ಟಿಕ್ ಎಲ್ಲ ಹಾಕೋಬಂದ್ಬಿಟ್ಟಿದ್ದಾನೆ ಆ ಗ್ಯಾಪಲ್ಲೇ. ನೀವು ನೋಡಿ ಯಾವ ರೀತಿ ಬಂದಿದ್ದಾರೆ ಬುಜ್ಜಿ ಅಂತ ಮಮ್ಮಿ ಬೈತಾಯಿದ್ರು ನನಗೆ. ಅದೆಲ್ಲ ಚೆನ್ನಾಗಿ ಬೈದಿದ್ರು, ವಾಯ್ಸ್ ಮ್ಯೂಟ್ ಆಗಿದೆ. ಚೆಲ್ಬಿಟ್ಟಿದ್ರೆ ಏನು ಮಾಡಬೇಕು, ಸುಟ್ಟೋಗ್ತಿತ್ತಲ್ಲ ಕಾಲು. ನಾನು ಬೇನ್ ಚೆಲ್ಲಿದ್ದೀನ ಮಮ್ಮಿ ಕಾಲಿ ಗ್ಲಾಸ್ ಅಂದರೆ, ಆದರೂ ನಾನು ಟೀ ಅಂತ ತಂದು ಹಾಕ್ಬಿಟ್ಟೆಲ್ಲ ಅಂದ್ಕೊಂಡು ಬೈತಾಯಿದ್ರು. ಒಂಥರ ಫನ್ ಆಗಿತ್ತು, ಏಪ್ರಿಲ್ ಫೂಲ್ ಅಂತ ಅಂದ್ಬಿಟ್ಟೆ. ಕೊನೆಯಲ್ಲಿ ಅಲ್ಲಿ ಅವರು ಸ್ವೆಟಿಂಗ್ ಆಗ್ತಾಯಿದ್ದಾರೆ, ಮುಖ ಎಲ್ಲ ಒರೆಸ್ಕೋತಾ ಇದ್ದಾರೆ ಮಮ್ಮಿ ಭಯ ಪಟ್ಕೊಂಡು. ಈಗ ನಮ್ಮ ಮಮ್ಮಿನ ಶಾಕ್ ಹಾಕ್ಬಿಟ್ರು ಬುಜ್ಜಿ ಬೇಬಿ ಮಾಡ್ಕೊಂಡಿರೋ ಕತೆಗೆ ನೋಡಿ, ಹೆಂಗೆ ಮಾಡ್ಕೊಂಡಿದ್ದಾನೆ ಅಂತ ಲಿಪ್ಸ್ಟಿಕ್ ತಗೊಂಡು ಮೆತ್ಕೊಂಡು ಬಿಟ್ಟಿದ್ದಾನೆ ಬುಜ್ಜಿ ಬೇಬಿ. ಸೊ ಫನ್ನಾಗಿತ್ತು, ನಾನೇ ಏನೋ ಮಾಡೋಕ್ಕೆ ಹೋದೆ, ಅಲ್ಲಿ ಬುಜ್ಜಿ ಬೇಬಿ ಇನ್ನೊಂದೇನೋ ಮಾಡಿಬಿಟ್ಟು ಫುಲ್ ನಗಿಸ್ತಾ ಇದ್ದಾನೆ. ನಿಂತ್ಕೊ ಒರೆಸ್ತೀನಿ ಅಂದ್ರೂ ನಿಂತ್ಕೋತೆಲ್ಲ ಓಡ್ತಾ ಇದ್ದ. ಎಲ್ಲೋ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ, ಎಲ್ಲೋ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ನಾನು ಅಂದ್ಕೊಂಡು ಓಡ್ತಾಯಿದ್ರು. ಮಮ್ಮಿ ಬೈತಾಯಿದ್ರು ಚಿಕ್ಕ ಮಕ್ಕಳು ಲಿಪ್ಸ್ಟಿಕ್ ಎಲ್ಲ ಹಾಕೋತಾರ ಅಂದ್ಕೊಂಡು. ಅವನು ನಾನು ಮಮ್ಮಿ ಹಾಕೋತೀವಲ್ಲ ಅದನ್ನು ನೋಡಿಬಿಟ್ಟು ತಗೊಂಡು ಫುಲ್ಲು ತುಟಿ ಬಿಟ್ಟು ಆಚೆಗೆಲ್ಲ ಬೆಳ್ಕೊಬಿಟ್ಟಿದ್ದಾನೆ. ನನಗೆ ಇವಾಗ ನಕ್ಕು ಸಾಕಾಯಿತು, ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಕೊಂಡೆ ತೋರಿಸ್ತೀನಿ ನೋಡು ಮಮ್ಮ, ಈ ಬಾಕ್ಸಲ್ಲಿತ್ತು ತೊಗೊಂಡು ಹಾಕೋಬಿಟ್ಟೆ ಅಂತ. ಸೊ ಆವಾಗ ನಾನು ಎಲ್ಲ ಟಿಶ್ಯೂ ಪೇಪರ್ ತೊಗೊಂಡು ಒರೆಸಿ ಸೋಪಲ್ಲಿ ತೊಳೆದು ಹೋಗ್ಸಿರೋದು. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ, ಎಲ್ಲರಿಗೂ ಬಾಯ್ ಬಾಯ್.